dumbass got caught. ಹಲೋ ಹಲೋ ವರುಣ್, ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ರೆಡಿ ಆಗಿದೆಯಾ? ಲೋ, ಇವತ್ತು ಸಂಡೇ ಕಣೋ, ನನ್ನ ಲ್ಯಾಪ್ಟಾಪ್ಗೂ ರಜಾ, ನನಗೂ ರಜಾ. ನಾಳೆ ಬೆಳಗ್ಗೆ ನೋಡ್ಕೊಳಣ, ಫೋನ್ ಇಕ್ಕೋ. ಟ್ವಿಸ್ಟ್ ಪಾಯಿಂಟ್ ಗೊತ್ತಾಗಿಲ್ಲ ನನಗೆ. ರಿಮೋಟ್ ಎಲ್ಲಿ? ಓ, ಅಲ್ಲೈತಾ? ಆಮೇಲೆ ನೋಡೋಣ ಬಿಡು. ಇದ್ಯಾವುದು ಹುಡುಗಿ ವಾಯ್ಸು? ಇದು ನಮ್ಮ ಮನೆನೇನಾ? ಅಲ್ಲ ಅಲ್ಲ, ಮೇ ಬಿ ಅದಿರ್ಬೇಕು. ನೋ, ಪಕ್ಕ ಇದೇ ಮನೆ. ಇಲ್ಲ, ಇದೇ ನಮ್ಮ ಮನೆ. ಅಮ್ಮ, ಸರಿ ಅಣ್ಣ. ಅಮ್ಮ, ನಮ್ಮನೆ ಅಲ್ಲ. ಸಾರಿ, ಇಯರ್ಫೋನ್ ಹಾಕೊಂಡಿದ್ದೆ, ಕೇಳಿಸ್ಲಿಲ್ಲ. ಯಾರು ಬೇಕಿತ್ತು? ನಾವು ಇಲ್ಲಿ ಹೊಸದಾಗಿ ಬಂದಿರೋದು. ಸೊ ಇದೇ ಫ್ಲೋರಲ್ಲಿ ನಮ್ಮ ಮನೆ ಇದೆ. ಕನ್ಫ್ಯೂಸ್ ಆಗಿ ನಿಮ್ಮನೆ ನಾಕ್ ಮಾಡಿದೆ. ನಮ್ಮನೆ ಅಲ್ಲೇ ಇರಬೇಕು. ಐ ವಿಲ್ ಮೂವ್. ನಿಮ್ಮ ಹೆಸರು? ವರ್ಷ ಅಂತ. ನಿಮ್ಮದು? ವರುಣ್ ಅಂತ. ಇನ್ಮೇಲಿಂದ ಈ ಕನ್ಫ್ಯೂಷನ್ ಎಲ್ಲ ಏನಿರಲ್ಲ. ಇಲ್ಲಿ ನೋಡಿ, ಡೋರ್ ನಂಬರ್ 1001. And I'm always number one. ಇದು ನಮ್ಮ ಮನೆ. ಓಕೆ. ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ. ಏನಾಯ್ತು ಸರ್? ಸ್ವಲ್ಪ ರಿಪೇರಿ ಆಗಿದೆ, 1 hour ಆಗುತ್ತೆ. ನಾನು ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ. ಹೆಂಗೂ ನಿಮ್ಮ ಮನೆ ಇಲ್ಲ ಅಲ್ವಾ, ಒಂದು 10 ನಿಮಿಷ ನಡ್ಕೊಂಡು ಹೋಗ್ಬೋದು. 10 ನಿಮಿಷ ಅಂದರೂ 10 ಕ್ರಾಸ್ ತಂದ್ಕೋಬೇಕು. ಪರವಾಗಿಲ್ಲ. ಇನ್ನೂ ಎಷ್ಟು ಟೈಮ್ ಆಗುತ್ತೆ ರೆಡಿ ಆಗಕ್ಕೆ? 1 hour ಆಗುತ್ತೆ ಸರ್. ಪರವಾಗಿಲ್ಲ, ಟೇಕ್ ಯು ಟೈಮ್, ಮಾಡಿ. ಇವನೇನು ಗುರು, ಮನೆಗೆ ಬೇಗ ಹೋಗೋಣ ಅಂದರೆ ತಗ್ಲಾಕೊಂಡ ಸರಿಯಾಗಿ. ಹೇ ವರುಣ್, ಏನಿಲ್ಲಿ ಏನ್ ರೆಡ್ ಹಾಕೊಂಡಿದ್ದೀರಾ? ಕಾರು ರೆಡ್, ನಾನು ರೆಡ್, ಸೇಮ್ ಪಿಂಕ್. ನನ್ನ ಫೇವರಿಟ್ ಕಲರ್ ರೆಡ್, ಗೊತ್ತಾ? ಏನಿಲ್ಲ, ಕ್ಯಾಬ್ ಹಾಳಾಗಿತ್ತು, ಅದಕ್ಕೆ ರೆಡ್ ಆಗಿ ವೇಟ್ ಮಾಡ್ತೀನಿ. ಇಲ್ಲೇ ಯಾಕೆ ವೇಟ್ ಮಾಡ್ತೀರಾ? ಬನ್ನಿ, ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ. ಮೇಡಮ್, ನಾನು ಅದೇ ಹೇಳಿದೆ, ಅವಯ್ಯ ಕೇಳ್ತಾನೆ. ಪರವಾಗಿಲ್ಲ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ನೋಡಿ, ಇವರೆಲ್ಲ ಹಿಂಗೇನೆ ನಾಟಕ ಆಡ್ತಾರೆ. ನಾವು ಆ ಕಡೆ ಹೋಗಿದ ತಕ್ಷಣ ಇವರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೇನೆ ಕಾರ್ ಸ್ಟಾರ್ಟ್ ಆಗೋರ್ಗೂ ಇಲ್ಲೇ ವೇಟ್ ಮಾಡಿಬಿಟ್ಟು ಈ ಕ್ಯಾಬಲ್ಲೇ ಮನೆ ಹೋಗ್ತೀನಿ. ಹಾಗಾದ್ರೆ ನಾನು ಇಲ್ಲೇ ವೇಟ್ ಮಾಡ್ತೀನಿ.